ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶೈನಾ ಲಾಕ್ಸ್ ಆ್ಯಂಡ್ ರೆಸಿಪೀಸ್. ಇವತ್ತು ನಾನು ಗೋರಿಕಾಯಿ ಪಲ್ಯ, ಅಂದರೆ ಚೌಳಿಕಾಯಿ ಕೂಡ ಅಂತಾರೆ, ಆ ಪಲ್ಯನೂ ತುಂಬ ಚೆನ್ನಾಗಿರುತ್ತೆ. ಈ ಪಲ್ಯ ಚಪಾತಿಗೆ ಇಲ್ಲ ಅನ್ನ ರಸ ಮಾಡಿರ್ತೀರಲ್ಲ ಆ ಸೈಡ್ ಡಿಶ್ ಹಾಕಿ ಕೊಡ್ಬೋದು. ಹೆಂಗೆ ಮನೆಯಲ್ಲಿ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಳ್ತಾಯಿದ್ದೀನಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲು ಗ್ಯಾಸ್ ಆನ್ ಮಾಡಿಕೊಂಡು ಕುಕ್ಕರಲ್ಲಿ ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ನೀರು ಸ್ವಲ್ಪ ಬಿಸಿ ಆದಮೇಲೆ ಗೋರಿಕಾಯಿ ಒಂದು ಹಾಫ್ ಕೆ ಜಿ ಇದೆ, ಅದನ್ನು ಸಣ್ಣ ಸಣ್ಣ ಪೀಸಸ್ಸಾಗಿ ಕಟ್ ಮಾಡಿದ್ದೀನಿ, ನೋಡ್ತಾ ಇದ್ದೀರಲ್ಲ, ಅಷ್ಟು ಪೀಸಸ್ಸಾಗಿ ನೀವು ಕಟ್ ಮಾಡ್ಕೋಬೇಕು. ನೀಟಾಗಿ ವಾಶ್ ಮಾಡಿ ಆಮೇಲೆ ಆ್ಯಡ್ ಮಾಡಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು, ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಂದು ಈಸಿಲ್ ಕೂಗಿಸ್ಕೋಬೇಕು. ಒಂದು ಈಸಿಲ್ ಕೂಗಿಸ್ಕೊಂಡ್ರೆ ಸಾಕು, ಅದು ಬಿಸಿ ಆಗೋಗುತ್ತೆ. ನೋಡಿ, ಕುಕ್ಕರ್ ಮುಚ್ಚಳ ಹಾಕಿ ಒಂದು ಈಸಿಲ್ಗೆ ಬಿಡೋಣ. ಅಷ್ಟೊತ್ತಿಗೆ ಒಂದು ಪೇಸ್ಟ್ ಮಾಡ್ಕೊಂಬರ್ಬೇಕು. ಬೆಳ್ಳುಳ್ಳಿ ಒಂದು ಚಿಕ್ಕ ಕಪ್ಪಲ್ಲಿ ಅರ್ಧ ಕಪ್ ಇದೆ, ಉರ್ಗಡಲೆ ಅದು ಒಂದು ಅರ್ಧ ಕಪ್ ಇದೆ, ಬೇಡಿಗೆ ಮೆಣಸಿನ್ಕಾಯಿ ಒಂದು ನಾಲ್ಕೋ ಐದೋ ಆ್ಯಡ್ ಮಾಡ್ಕೊಳ್ಳಿ. ಇದು ಒಣಗಿದ ಮೆಣಸಿನ್ಕಾಯಿ, ಅದು ಒಂದು ನಾಲ್ಕು ಹಾಕ್ಕೊಂಡು ತರ್ತರಿಯಾಗಿ ಪೌಡ್ರ್ ಮಾಡ್ಕೊಂಬರ್ಬೇಕು. ಏನು ನೀರೇನು ಹಾಕ್ಬಾರ್ದು, ಹಾಗೆ ಪೌಡ್ರ್ ಮಾಡ್ಕೊಂಬಂದಿದ್ದೀನಿ. ಇವಾಗ ಎಣ್ಣೆ ಒಂದು 5 ಟೇಬಲ್ ಸ್ಪೂನು, ಇದಕ್ಕೆ ಸ್ವಲ್ಪ ಎಣ್ಣೆ ಹಿಡಿಯುತ್ತೆ, ಈ ಪಲ್ಯದಲ್ಲಿ ಎಣ್ಣೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರೋದು. ಸಾಸಿವೆ ಒಂದು ಅರ್ಧ ಟೇಬಲ್ ಸ್ಪೂನು, ಕಡಲೆಬೇಳೆ ಒಂದು ಅರ್ಧ ಟೇಬಲ್ ಸ್ಪೂನು, ಉದ್ದಿನಬೇಳೆ ಅರ್ಧ ಟೇಬಲ್ ಸ್ಪೂನು. ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು ಕಡಲೆಬೇಳೆ ಉದ್ದಿನಬೇಳೆ, ಅಷ್ಟರವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ. ಹುರ್ಕೊಂಡಿದ್ದಾದಮೇಲೆ ಈರುಳ್ಳಿ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋದು ಒಂದು 2, ಅಕಸ್ಮಾತಾಗಿ ನಿಮ್ಮದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿದೆ ಈರುಳ್ಳಿ ಅಂದರೆ ಒಂದು 3 ಹಾಕ್ಕೊಳ್ಳಿ. ನಾನು ಸ್ವಲ್ಪ ಮೀಡಿಯಂ ಸೈಜು ಒಂದು 2 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿನೂ ಸ್ವಲ್ಪ ಬಿಸಿ ಆಗಬೇಕು ಎಣ್ಣೆಯಲ್ಲಿ. ಸ್ವಲ್ಪ ಬಿಸಿ ಆದಮೇಲೆ ಕರಿಬೇವು ಒಂದು ಸ್ವಲ್ಪ, ಅದು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ. ಗೋರಿಕಾಯಿ ನಾನು ನೋಡಿ ಕಿಜಿಲ್ ತಣ್ಣಗಾಗಿತ್ತು, ಅದ್ರ ನೀರೇನು ಬೇಕಾಗಿಲ್ಲ, ಜಸ್ಟ್ ಗೋರಿಕಾಯಿ ಮಾತ್ರ ಎತ್ಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಗೋರಿಕಾಯಿ ಹಾಕಿದ್ಮೇಲೆ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ನೀವು ಯಾವ ಮೆಜರ್ಮೆಂಟು ಗೋರಿಕಾಯಿ ತಗೊಂಡಿರ್ತೀರೋ, ನಾನು 1/2 ಕೆ ಜಿ ತಗೊಂಡಿದ್ದೀನಿ. ಅಕಸ್ಮಾತ್ ನೀವು ಇನ್ನೂ ಸ್ವಲ್ಪ ಜಾಸ್ತಿನೋ ಕಮ್ಮಿನೋ ತಗೊಂಡಿದ್ರೆ ಆ ಮೆಜರ್ಮೆಂಟ್ ನೋಡ್ಕೊಂಡು ಹಾಕ್ಕೋಬೇಕು. ಯಾಕಂದರೆ ಗೋರಿಕಾಯಿಗೆ ನಾವು ಆ ಉಪ್ಪು ಹಾಕಿದ್ದೀವಿ, ಅದಕ್ಕೆ ಒಂದು ಸ್ವಲ್ಪ ಕಮ್ಮಿನೇ ಹಾಕ್ಕೋಬೇಕು ಇಲ್ಲಿ ಉಪ್ಪು, ಜಾಸ್ತಿ ಹಾಕಿಬಿಡ್ಬೇಡಿ. ಇವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು ಗೋರಿಕಾಯಿ ಹಾಕಿದ್ಮೇಲೆ, ಆ ತೇವಾಂಶ ಇರುತ್ತಲ್ಲ ಅದೆಲ್ಲ ಹೊರಟೋಗ್ಬೇಕು. ಸ್ವಲ್ಪ ತೇವಾಂಶ ಎಲ್ಲ ಹೋಗ್ಬಿಟ್ಟು ಡ್ರೈ ಆಗಬೇಕು. ನೋಡಿ, ನಂದೆಲ್ಲ ತೇವಾಂಶ ಹೊರಟೋಗಿದೆ. ಇವಾಗ ನಾವು ಪೌಡ್ರ್ ಮಾಡ್ಕೊಂಬಂದಿರ್ತೀವಲ್ಲ ಉರ್ಗಡಲೆ ಬೆಳ್ಳುಳ್ಳಿ ಎಲ್ಲ ಹಾಕಿರೋದು, ಅದನ್ನು ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ನಾನು ಒಂದು 1/2 ಕೆ ಜಿಗೆ ಆಗೋ ಅಷ್ಟು ಮೆಜರ್ಮೆಂಟೇ ತೋರಿಸಿರೋದು ಪೌಡ್ರು, ಅದಕ್ಕೆ ನಾನು ಫುಲ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ, ಒಂಥರ ಬೆಳ್ಳುಳ್ಳಿ ಫ್ಲೇವರು ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಅನ್ನ ರಸ ಏನಾದರೂ ಮಾಡಿರ್ತೀರಲ್ಲ ಸೈಡ್ ಡಿಶ್ ಹಾಕಿ ಕೊಡ್ಬೋದು, ಇಲ್ಲ ಚಪಾತಿ ಜೊತೆಗೆ ಹೆಂಗಾದರೂ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಇವಾಗ ಕಾಮನ್ನಾಗಿ ನಾವು ಪಲ್ಯಗಳು ಮಾಡ್ತೀವಿ ಬಸ್ಸಾರು, ಅದಕ್ಕೆ ಪಲ್ಯ ಹಂಗೆ, ಈ ಥರ ಪಲ್ಯನೂ ಟ್ರೈ ಮಾಡಿ ನೋಡಿ. ತುಂಬ ಈಸಿ, ತುಂಬ ಬೇಗ ಆಗುತ್ತೆ, ಚೆನ್ನಾಗೂ ಇರುತ್ತೆ. ಹಸಿ ಕೊಬ್ಬರಿ ತುರಿ ಒಂದು ಕಪ್ಪಷ್ಟು ಆ್ಯಡ್ ಮಾಡಿದ್ದೀನಿ. ಇದು ಆಪ್ಷನಲ್ಲು, ಅಕಸ್ಮಾತ್ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಆದರೆ ಕೊಬ್ಬರಿ ತುರಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಒಬ್ಬೊಬ್ಬರು ಈ ಪಲ್ಯಗೆ ಕೊಬ್ಬರಿ ತುರಿ ಹಾಕಲ್ಲ, ನಾನು ನಮ್ಮ ಮನೆಯಲ್ಲಿ ಮಾಡೋವಾಗ ಕೊಬ್ಬರಿ ತುರಿ ಹಾಕ್ತೀನಿ, ಅದಕ್ಕೆ ನಾನು ಹಂಗೆ ತೋರಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಹತ್ರ ಅಕಸ್ಮಾತಾಗಿ ಇಲ್ಲ ಇಲ್ಲ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇದ್ರ ಫ್ಲೇವರು ಸ್ವಲ್ಪ ಬೆಳ್ಳುಳ್ಳಿ ಫ್ಲೇವರ್ ಬರ್ತಾ ಇರುತ್ತಲ್ವಾ, ತಿನ್ನೋವಾಗ ಚೆನ್ನಾಗಿ ಅನಿಸುತ್ತೆ. ಇವಾಗ ನೋಡಿ, ಲಾಸ್ಟಲ್ಲಿ ಗಾರ್ನಿಶ್ಗೆ ನಾನು ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡ್ತಾ ಇದ್ದೀನಿ. ನಂದು ಪಲ್ಯ ರೆಡಿ ಆಯಿತು. ನೀವು ಮೇನು ಇದು ಕುಕ್ಕರಲ್ಲಿ ಕೂಗಿಸ್ಕೊತೀರಲ್ಲ ಗೋರಿಕಾಯಿ, ಜಾಸ್ತಿ ನುಣ್ಣಗೆ ಬಿಸಿ ಮಾಡ್ಕೊಬಿಡಬಾರ್ದು, ಒಂದು ಈಸಿ ಇಡಬೇಕು. ಇಲ್ಲ ಪಾತ್ರೆಯಲ್ಲೇ ಬಿಸಿ ಮಾಡ್ಕೊತೀವಂದರೆ ಒಂದು 5-10 ಮಿನಿಟ್ಸ್ ಅಷ್ಟೇ ಬಿಸಿಯಾಗಿ ಹೋಗುತ್ತೆ ಗೋರಿಕಾಯಿ, ಏನು ಟೈಮ್ ಏನು ತಗೊಳ್ಳಲ್ಲ. ಇಲ್ಲ ಅರ್ಜೆಂಟಾಗಿ ಮಾಡ್ಕೊಳ್ಳೋರು ಕುಕ್ಕರಲ್ಲೇ ಕೂಗಿಸ್ಕೊಳ್ಳಿ.
ಇವಾಗ ನೋಡಿ ಕಲರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಈ ಪಲ್ಯ ಟ್ರೈ ಮಾಡಿ ನಮಗೆ ಕಮೆಂಟ್ ಮಾಡಿ ಹೆಂಗೆ ಬಂದಿತ್ತು ನಿಮ್ಮ ಪಲ್ಯ ಅಂತ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.